21ನೆಯ ಶತಮಾನದ ವಿದ್ಯಾರ್ಥಿಗಳನ್ನು ಶತಮಾನದ ಸವಾಲುಗಳಿಗೆ ಸಿದ್ಧಗೊಳಿಸುವಂತಹ ಹೊಸ ಆಲೋಚನೆಗಳೊಂದಿಗೆ ಪ್ರಾರಂಭವಾಗಿರುವಂಥದ್ದು ಪಿ ಎಂ ಶ್ರೀ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ. ನಮ್ಮ ಶಾಲೆಯು ಕೂಡ ಇಡೀ ರಾಜ್ಯದಲ್ಲಿ ಆಯ್ಕೆಯಾಗಿರುವಂಥ 129 ಶಾಲೆಗಳಲ್ಲಿ ಒಂದು ಎನ್ನುವುದು ನಮಗೆಲ್ಲ ಹೆಮ್ಮೆ. ಪ್ರಾರ್ಥನೆಯೊಂದಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಾಮಕೃಷ್ಣ ಜಗಕ್ಕೆ ದೇವರು ಒಬ್ಬನೇ. ನಮ್ಮ ಸಂಸ್ಥೆಯು ಪಿಎಂ ಶ್ರೀ ಶಾಲೆಯಾಗಿ ಆಯ್ಕೆಯಾಗಿದ್ದು ಈ ದಿನ ಇದರ ಉದ್ಘಾಟನಾ ಸಮಾರಂಭವು ನಡೆಯಲಿದೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಕುಮಾರಿ ಭಾಗೀರಥಿ ಮುರುಳ್ಯ, ಗೌರವಾನ್ವಿತ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮನಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಆತ್ಮ ಜ್ಯೋತಿ ಬೆಳಗಿಸೋ, ಜ್ಯೋತಿ ಬೆಳಗಿಸೋ, ಮನದ ಜ್ಯೋತಿ ಬೆಳಗಿಸೋ, ಜ್ಯೋತಿ. ಶಾಲೆ ಇನ್ನು ಮುಂದೆ ಪಿ ಎಂ ಸಿ ಶಾಲೆಯಾಗಿ ಗುರುತಿಸಲ್ಪಡುತ್ತದೆ. ಸಾಕಷ್ಟು ಅನುದಾನಗಳ ಮೂಲಕ ಈ ಶಾಲೆಯ ಪ್ರಗತಿಗೆ ಕಾರಣ ಆಗಲಿಕ್ಕಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗೌರವಾನ್ವಿತ ಶಾಸಕರನ್ನು ಈ ವೇದಿಕೆಯಲ್ಲಿ ಗೌರವಿಸಬೇಕು ಅಂತೇಳಿ ನಮ್ಮ SDMC ಮತ್ತು ಇಡೀ ಪೋಷಕ ವೃಂದ ಬಯಸಿದೆ. ದಯವಿಟ್ಟು ಮೇಡಮ್ ನಮ್ಮ ಪ್ರೀತಿಯ ಗೌರವವನ್ನು ಸನ್ಮಾನವನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾ, ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಬ್ಯೂಟಿ ಆಫ್ ಡೆಮೋಕ್ರಸಿ ಎನ್ನುವ ಪದಕ್ಕೆ ಸಾಕ್ಷಿಯಾಗಿ ಬಡತನದಲ್ಲಿ ಬೆಂದು ಬಡವರಿಗಾಗಿ ಬದುಕಲಿಕ್ಕಿರುವಂತಹ ಸುಳ್ಯ ಕ್ಷೇತ್ರದ ಗೌರವಾನ್ವಿತ ಕುಮಾರಿ ಭಾಗೀರಥಿ ಮೇಡಮ್ ಅವರು ಮೊದಲ ಬಾರಿಗೆ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರನ್ನು ಇಡೀ ಪೋಷಕ ವೃಂದದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. 15 ವರ್ಷಗಳಲ್ಲಿ ಈ ಶಾಲೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆಯೋ ಆ ಎಲ್ಲ ಬದಲಾವಣೆಗಳ ರೂವಾರಿ ಹಗಲಿರುಳೆಂದದೆ ಈ ಶಾಲೆಗೋಸ್ಕರ ದುಡಿದವರು ಅತ್ಯಂತ ಪ್ರಾಮಾಣಿಕವಾಗಿ 250, 300, 350, 400 ದಾಟುವ ಹಾಗೆ SDMC ಎಲ್ಲ ಸದಸ್ಯರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು. ಇಸ್ಮಾಯಿಲ್ ಸರ್ ದಯವಿಟ್ಟು HM ಅವರ ಸನ್ಮಾನದ ಸಂದರ್ಭದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. SDMCಯ ಗೌರವಾನ್ವಿತ ಸದಸ್ಯರು ಬರಬೇಕು. ಇದು ನಮ್ಮ ಅತ್ಯಂತ ಪ್ರೀತಿಯ ಕೊಡುಗೆ. ಒಬ್ಬ ಗುರು ತನ್ನ ಎಲ್ಲ ಸಾರ್ಥಕತೆಯನ್ನು ತನ್ನ ಕೆಲಸದಲ್ಲಿ ಕಂಡದ್ದಕ್ಕೆ ಈ ಊರು ನೀಡುತ್ತಿರುವಂತಹ ಗೌರವ ಖಂಡಿತವಾಗಿಯೂ ಕಡಬದಲ್ಲಿದ್ದಾರೆ. ಬರೆದಿಟ್ಕೊಳ್ಳಿ, ಕಡಬ ಶಾಲೆಯಲ್ಲಿ ಇನ್ನೂ ಕ್ರಾಂತಿ ಶುರುವಾಗತ್ತೆ. ಹೊಸ ಮನ್ವಂತರದತ್ತ ಕಡಬ ಶಾಲೆಯನ್ನು ತೆಗೆದುಕೊಂಡು ಹೋಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಈಗಾಗಲೇ ಮುನ್ನುಡಿಯಿಟ್ಟಿದೆ. 75ರ ಕಮಿಟಿಯಲ್ಲೂ ಕೂಡ ಸಕ್ರಿಯವಾಗಿ ಅವರು ತೊಡಗಿಸಿಕೊಳ್ಳುತ್ತಾರೆ ಅನ್ನುವಂತಹ ಪ್ರೀತಿ ನಮಗಿದೆ, ವಿಶ್ವಾಸ ನಮಗಿದೆ. ಇದೊಂದು ಹೊಸದಾಗಿ ಕಳೆದ ವರ್ಷ 2022ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಪಿ ಎಂ ಸಿ ಶಾಲೆ ಏನು ಉದ್ಘಾಟನೆ ಆಗಿದೆ. ಸುಮಾರು ಈ ದೇಶದಲ್ಲಿ 14,500 ಶಾಲೆಗಳು, ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ಪುತ್ತೂರು ವಲಯದಲ್ಲಿ ಕಡಬ ಮತ್ತು ಪುತ್ತೂರಿನಲ್ಲಿ 2 ಶಾಲೆಗಳು, ಹೀಗೆ ಇಡೀ ದೇಶದಲ್ಲಿ ಸುಮಾರು 20 ಲಕ್ಷ ಮಕ್ಕಳಿಗೆ ವಿಶೇಷವಾಗಿ ಶಿಕ್ಷಣವನ್ನು ಕೊಡುವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ತುಂಬ 21ನೇ ಶತಮಾನಕ್ಕೆ ಮಗು ಹೇಗಿರಬೇಕು, ಹೇಗೆ ಆ ಮಗು ಬೇರೆ ದೇಶಗಳೊಂದಿಗೆ ಬೇರೆ ವ್ಯವಸ್ಥೆಯೊಂದಿಗೆ ಅದು ಸಂಪೂರ್ಣವಾಗಿ ಸ್ಪರ್ಧೆಗೆ ಯಾವ ರೀತಿ ತಯಾರಾಗಬೇಕು, ಏನೆಲ್ಲ ಕಲಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಶಾಲೆಗಳನ್ನ ಈಗ ಪ್ರಾರಂಭ ಮಾಡಲಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಸಹಾಯ, ಆರ್ಥಿಕ ಅನುದಾನಗಳು ಈಗ ಆಲ್ರೆಡಿ ಬರಲಿಕ್ಕೆ ಶುರುವಾಗಿದೆ. ಮೊದಲ ಹಂತದಲ್ಲಿ 56 ಲಕ್ಷ ರೂಪಾಯಿಗಳು ಈ ಶಾಲೆಗೆ ಈಗ ಆಲ್ರೆಡಿ ಅವರ SDMC ಖಾತೆಗೆ ಬಂದಿದೆ. ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ, ಏನೇನು ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಲೈಬ್ರರಿ, ಡಿಜಿಟಲ್ ಲೈಬ್ರರಿ ಇವರು ಹೇಗಿರಬೇಕು, ಮಕ್ಕಳ ಯೂನಿಫಾರ್ಮ್ ಹೇಗಿರಬೇಕು, ಶೌಚಾಲಯ ಆಗಿರಬೇಕು, ಕುಡಿಯೋ ನೀರು ಆಗಿರಬೇಕು, ಕ್ಲಾಸ್ ರೂಮ್ ಹೇಗಿರಬೇಕು, ಆಟದ ಮೈದಾನ ಹೇಗಿರಬೇಕು, ತುಂಬ ತುಂಬ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ನಲ್ಲಿಯಾಡಿ ಶಾಲೆ ಅಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹೈವೇ ಆಗ್ತಾಯಿದೆ. ಒಂದು ವೇಳೆ ನೀವು ಹೈವೇನಲ್ಲಿ ಹೋಗಬೇಕಾದ್ರೆ ನಿಮಗೆ ಅನಿಸುತ್ತೆ ನಲ್ಲಿಯಾಡಿ ಶಾಲೆ ಹೆಂಗಿತ್ತು, ಹೇಗಾಯಿತು ಅಂತ ನಿಮ್ಗೆ ಅನಿಸುತ್ತೆ. ಅಷ್ಟು ರೀತಿಯಲ್ಲಿ ನಿಮಗೆ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಾವಣೆ
ಆಗುವ ನಿಟ್ಟಿನಲ್ಲಿ ನೆಲ್ಲೇಡ್ ಶಾಲೆ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಶಾಲೆಗೆ ಪಿ ಎಂ ಶ್ರೀ ಶಾಲೆ ಆಗಲಿಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ವಿಮಲ್ ಕುಮಾರ್ ನೆಲ್ಲೇಡಿ. ಯಾಕೆಂದರೆ ಅವ್ರಿಗೆ ಸಾಕಷ್ಟು ಜ್ಞಾನ ಇತ್ತು ಇದ್ರ ಬಗ್ಗೆ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಡೌನ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಇತ್ತು. ನಮ್ಮ ವೀರಮಂಗಲದ ಹೆಡ್ ಮಾಸ್ಟರ್ ನಮ್ಮಲ್ಲಿ ಇಲ್ಲಿದ್ದಾರೆ, ಅವರು ಸಹ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಹೆಚ್ಚು ಆಸಕ್ತಿ ಯಾವ ಹೆಡ್ ಮಾಸ್ಟರ್ ತೊಗೊಂಡ್ರು, ಯಾವ ಶಾಲೆಯವ್ರು ತೊಗೊಂಡ್ರು, ಆ ಶಾಲೆಯವರು ಇವತ್ತು ಆಯ್ಕೆ ಆದರು. ಸುಮಾರು ನಮ್ಮಲ್ಲಿ 20-30 ಶಾಲೆಯವರು ಹಾಕಿದ್ರು, 20-30 ಶಾಲೆಯಲ್ಲಿ 2 ಶಾಲೆಗಳ ಆಯ್ಕೆಗದು ದೊಡ್ಡ ವಿಚಾರ. ಸೊ ಹಾಗಾಗಿ ನೆಲ್ಲೇಡಿ ಇವತ್ತು ಮತ್ತು ನಮ್ಮ ವೀರಮಂಗಲ ಪುತ್ತೂರು ತಾಲೂಕಿನಲ್ಲಿ ವೀರಮಂಗಲ ಕಡಬ ತಾಲೂಕಿನಲ್ಲಿ ನಮಗೆ ನೆಲ್ಲೇಡಿ ಶಾಲೆಗೆ 2 ಆಯ್ಕೆ ಆಗಿದ್ದಾವೆ. ಈ 2 ಶಾಲೆಗಳ ಮಕ್ಕಳಿಗೆ ಇದು ಸಾಕಷ್ಟು ಅವಕಾಶಗಳನ್ನು ಒದಗಿಸ್ಕೊಡುತ್ತೆ. ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ 100% ಸಹಕಾರಿಯಾಗ್ತದೆ. ಮಗುವಿಗೆ ಇಂಗ್ಲೀಷ್ ಮಾತಾಡಬೇಕಾ, ಆ ಮಗು ಮುಂದೆ ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಸೈಂಟಿಸ್ಟ್ ಆಗಬೇಕಾ, ಏನೆಲ್ಲ ಆಗಬೇಕು, ಪೂರಕವಾಗಿ ನಾವು ಅದಕ್ಕೆ ಎಲ್ಲ ರೀತಿ ಸೌಲಭ್ಯಗಳು, ಡಿಜಿಟಲ್ ಕಂಪ್ಯೂಟರ್ಗಳಿರ್ಬೋದು, ಡಿಜಿಟಲ್ ಲೈಬ್ರರಿ ಇರ್ಬೋದು, ಮತ್ತು ಮಾಮೂಲಿ ಲೈಬ್ರರಿಗಳಿರ್ಬೋದು, ಎಲ್ಲ ರೀತಿಯ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಪ್ರತಿಯೊಂದು ನಾವು ಈಗ ಪ್ಲ್ಯಾನ್ ಮಾಡಿದ್ದೀವಿ, ಅದು ಈ ಶಾಲೆಗೆ ಬರ್ತದೆ, ತುಂಬ ಚೆನ್ನಾಗಿರ್ತದೆ. ಮತ್ತು ಟೀಚರ್ಸು ಅಷ್ಟೇ, ಟೀಚರ್ಸ್ನು ಫುಲ್ ಡಿಜಿಟಲ್ ಆಗಿ, ಟೀಚರು ತುಂಬ ಸ್ಟ್ಯಾಂಡರ್ಡ್ ಆಗಿರೋ ರೀತಿಯಲ್ಲಿ ಅವ್ರಿಗೆ ತರಬೇತಿ ಇರ್ಬೋದು, ಅದನ್ನೆಲ್ಲ ಕೊಡಲಿಕ್ಕೆ ವ್ಯವಸ್ಥೆನ ಇದರಲ್ಲಿ ಇರೋದ್ರಿಂದ ಸಣ್ಣ ಹಂತದಿಂದಲೇ, ಬಾಲವಾಟಿಕೆಯಿಂದಲೇ, ECCಯಿಂದಲೇ ಅಂದರೆ LKG UKG ಹಂತದಿಂದಲೇ ನಾವು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಇರೋದ್ರಿಂದ ತುಂಬ ಚೆನ್ನಾಗಿ ಇದು ಶಾಲೆ ಚೆನ್ನಾಗಿದೆ. ಇದಕ್ಕೆ ಪೋಷಕರು ಸಹಕರಿಸಬೇಕು, SDMCಯವರು ಸಹಕರಿಸಬೇಕು, ನಮ್ಮ ಶಿಕ್ಷಕರು ಇದಕ್ಕೆ ತೊಡಗಿಸ್ಕೋಬೇಕು. ಈ ನಿಟ್ಟಿನಲ್ಲಿ ಈ ಶಾಲೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಮಾನ್ಯ ಶಾಸಕರಲ್ಲಿ ತಾನು ಇಲಾಖೆ ಪರವಾಗಿ ಅವ್ರನ್ನ ಕೋರ್ತಾ ಇದ್ದೇನೆ. ಮತ್ತು ಈ ಒಂದು ಶಾಲೆ ಉತ್ತಮವಾಗಿ ಕಡಬ ತಾಲೂಕಿನಲ್ಲಿ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲ ಆಶಯ. ಆ ನಿಟ್ಟಲ್ಲಿ ನಮ್ಮ ನೆಲ್ಲೇಡಿ PM ಶಾಲೆ ಚೆನ್ನಾಗಿ ಬರಲಿ, ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತಾ ನನ್ನ 2 ಶುಭ ನುಡಿಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಖುಷಿಯಾಗ್ತಿದೆ, ಪ್ರಥಮ ಬಾರಿಗೆ ಶಾಲೆಗೆ ಭೇಟಿಯಾಗಿ PMC ಯೋಜನೆಯ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ತುಂಬ ಖುಷಿಯಾಯಿತು. ನನ್ನ ಕ್ಷೇತ್ರದ ಒಂದು ಶಾಲೆ, ನನ್ನ ಕ್ಷೇತ್ರದ ಇನ್ನೊಂದು ಶಾಲೆ ಸುಳ್ಯ ತಾಲೂಕಿನ ಗುತ್ತಿಗಾರ್, 2 ಶಾಲೆ ಆಯ್ಕೆಯಾಗಿದೆ. ಆ ಕಾರ್ಯಕ್ರಮ ಇವತ್ತು ನಾನು ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ತಿದ್ದೆ. ನಾನಿವತ್ತು ಡೆಲ್ಲಿಯಿಂದ ಇವತ್ತು ಬರ್ತಿದ್ದರೆ ಈ ಕಾರ್ಯಕ್ರಮ ನನಗೆ ಸಿಗ್ತಿರಲಿಲ್ಲ. ನನಗೆ ನಿನ್ನೆ ಮತ್ತು ಮೊನ್ನೆ 2 ದಿವಸ ಡೆಲ್ಲಿಯಲ್ಲಿ ಟ್ರೈನಿಂಗ್ ಇತ್ತು. ನನಗೆ ಟಿಕೆಟ್ ಮಾಡಿದವರು ನಮ್ಮ ವಿಧಾನಸಭೆಯಿಂದಲೇ ಟಿಕೆಟ್ ಮಾಡಿದರು. ಅವ್ರು ಏನು ಮಾಡಿದ್ರು, ಇವತ್ತು ಮಾಡುವವರು ನಿನ್ನೇ ಮಾಡಿದರು ಮಿಸ್ ಆಗಿ, ನಿನ್ನೆ 2:30 ಗಂಟೆಗೆ ಬಸ್ ಬರುವ ಹಾಗೆ, ಇದು ವಿಮಾನ ಬರುವ ಹಾಗೆ, ವಿಮಾನ ಬಿಟ್ಟು ಮತ್ತೆ ಬರುವಾಗಿಲ್ಲ, ಮತ್ತೆ ವಾಪಸ್ ಡಬಲ್ ಚಾರ್ಜ್ ಕಟ್ಟಬೇಕು ಅಂತೇಳಿ ಅನಿವಾರ್ಯ ಬಂದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ಆ ಮಿಸ್ ಆದ್ದ ಅಂತ ನನಗೆ ಅನ್ನಿಸ್ತೆ. ತುಂಬ ಖುಷಿಯಾಗ್ತದೆ. ಅದರೊಟ್ಟಿಗೆ ನಮ್ಮ ಆನಂದಣ್ಣ ಅವರು ಹೆಡ್ ಮಾಸ್ಟರ್ ಆಗಿ ಈಗ ನಿಮ್ಮಲ್ಲಿ 15 ವರ್ಷ ಇದ್ದರೆ, ಪ್ರಥಮ ಅವರು ಶಿಕ್ಷಕರಾಗಿ ಆಯ್ಕೆಯಾಗಿ ಪ್ರಥಮ ಬಂದದ್ದು ನನ್ನ ಗ್ರಾಮಕ್ಕೆ, ನನ್ನ ಗ್ರಾಮದ ನನ್ನ ವಾರ್ಡಿನ ಮತ್ತೊಂದು ವಾರ್ಡು ಮಾಣಿಯಡ್ಕ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಣಿಯಡ್ಕದಲ್ಲಿ. ಇವತ್ತು ಖುಷಿಯಾಗ್ತದೆ, ಅವರದ್ದು ಕೂಡ ಸನ್ಮಾನ ಕಾರ್ಯಕ್ರಮದಲ್ಲಿ ನಾನು ಇವತ್ತಿದ್ದೇನೆ, ಅವರು ಬೇರೆಯೊಂದು ಶಾಲೆಗೆ ತೇರ್ಗಡೆ ಆದರೂ ನನ್ನ ಕ್ಷೇತ್ರದಲ್ಲೇ ಇದ್ದಾರೆ ಕಡಬದಲ್ಲಿ. ಅದು ಒಂದು ಖುಷಿಯಾಗ್ತದೆ. ಅಂದರೆ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಿದ್ರೆ ಅಲ್ಲಿ ಪೋಷಕರು ಮುಖ್ಯವಾಗಿರ್ತಾರೆ, ಶಿಕ್ಷಕರು ಮುಖ್ಯವಾಗಿರ್ತಾರೆ, ಅದರ ಜೊತೆಗೆ ಊರಿನವರು ಅತಿ ಮುಖ್ಯರಾಗಿರ್ತಾರೆ. ಊರಿನ ಸಂಪರ್ಕ ಆ ಶಾಲೆಯೊಟ್ಟಿಗಿದ್ದರೆ ಅಲ್ಲಿಯ ಶಿಕ್ಷಕ ವೃಂದದ ಜೊತೆಗೆ ಅನ್ಯೋನ್ಯತೆಯನ್ನು ಬೆಳೆಸಿಕೊಂಡು ಆ STMC ನಿರಂತರ ಅವರ ಒಡನಾಟದಲ್ಲಿದ್ದಾಗ ಈ ಶಾಲೆಯ ಇಂಥ ಅಭಿವೃದ್ಧಿ ಕಾರ್ಯಗಳಾಗಲಿಕ್ಕೆ ಸಾಧ್ಯ. ಇವತ್ತು ಶಿಕ್ಷಕರು ಮತ್ತು ಮಕ್ಕಳು ಮಾತ್ರ ಶಾಲೆಯಲ್ಲಿರುವಾಗ ಮಕ್ಕಳ ಜೊತೆಗೆ ಒಂದಷ್ಟು ಶಿಕ್ಷಕರು ಒಂದಷ್ಟು ಶಿಕ್ಷಣವನ್ನು ಕೊಡ್ಬೋದು, ಮತ್ತಷ್ಟು ಕಾಲಗಳನ್ನು ಕಲಿಯುವಂಥದ್ದು ಮಕ್ಕಳು ಮನೆಯಲ್ಲಿ ಪೋಷಕರ ಜೊತೆಯಲ್ಲಿ. ಪೋಷಕರನ್ನು ಅನುಸರಿಸಿಕೊಂಡು ಮಕ್ಕಳಿರ್ತಾರೆ. ಇವತ್ತು ಆ ಮಕ್ಕಳನ್ನು ಒಂದು ಕಡೆ ಕೇಂದ್ರೀಕರಿಸಿ ಅವರಿಗೊಂದು ರೀತಿಯ ಶಿಕ್ಷಣ ಕೊಡಬೇಕಿದ್ರೆ ಅದು ಎಷ್ಟು ಕಷ್ಟ ಅಂತ ಹೇಳಿದರೆ ಅಲ್ಲಿ UKG LKG ಟೀಚರನ್ನು ಕೇಳಿದರೆ ಗೊತ್ತಾಗ್ತದೆ. ಮನೆಯಲ್ಲಿ 2 ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟ ಆಗಿ ಒಮ್ಮೆ ಶಾಲೆ ಸ್ಟಾರ್ಟ್ ಆದರೆ ಸಾಕು, ರಜೆ ಸಿಕ್ಕಿದರೆ ಒಂದು ವಾರ 1 ತಿಂಗಳು ರಜೆ ಇದ್ದರೆ ಹೇಳ್ತಾರೆ ಮನೆಯಲ್ಲಿ, ಒಮ್ಮೆ ಶಾಲೆ ಸ್ಟಾರ್ಟ್ ಆದರೆ ನಾನು ಒಮ್ಮೆ ಶಾಲೆಗೆ ಬಿಡ್ತಿದ್ದೆ ಅಂತೇಳಿ. ಆ ಮಕ್ಕಳು ಅದು ಬಿಟ್ಟು ಇಲ್ಲಿಯ ಈ ಗ್ರಾಮದ 10 ಹಲವು
ಕಾರ್ಯಕ್ರಮಗಳ ಜೊತೆಗೆ ತೊಡಗಿಸಿಕೊಂಡಿರುವ ಮಕ್ಕಳ ಮನಸ್ಸು ಬೇರೆ ಬೇರೆ ಕಡೆ ಪಸರಿಸಿರ್ತದೆ, ಬೇರೆ ಬೇರೆ ಕಡೆ ಚಿಂತನೆಯನ್ನು ಮಾಡ್ತಿರ್ತದೆ, ಯೋಚನೆ ಮಾಡ್ತದೆ. ಆ ಮಕ್ಕಳನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಅವರಿಗೆ ಶಿಕ್ಷಣ ಕೊಡೋದಂತ ಹೇಳಿದರೆ ಆ ಶಿಕ್ಷಕರ ಏನು ಆ ಕರ್ತವ್ಯ ನಿಜವಾಗಿಯೂ ನಾವು ಮೆಚ್ಚುವಂಥದ್ದು. ಶ್ರೇಷ್ಠವಾದ ಕಾರ್ಯ ಶಿಕ್ಷಕರ ಕಾರ್ಯ. ಇವತ್ತು ಇಲ್ಲಿಯ ಕೆಲವೊಂದು ವಿಚಾರ ಹೇಳಿದ್ರು, ಬರೇ ಶಿಕ್ಷಣ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿ ಕಲೆ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಇನ್ನಿತರ ಸ್ಪೋರ್ಟ್ಸ್, ಈ ರೀತಿಯಲ್ಲಿ ಎಲ್ಲದರಲ್ಲಿ ತೊಡಗಿಸಿಕೊಂಡು ಒಬ್ಬ ರಾಷ್ಟ್ರದ ನಾಯಕನಾಗಬೇಕು ಈ ಸ್ಟೂಡೆಂಟ್. ಇವತ್ತಿನ ಇಲ್ಲಿಯ ವಿದ್ಯಾರ್ಥಿ ಬರೇ ಗ್ರಾಮ ಮಟ್ಟದ ವಿದ್ಯಾರ್ಥಿ ಅಲ್ಲ, ಪಿ ಎಂ ಸಿ ಯೋಜನೆ ಶ್ರೀ ಯೋಜನೆ ಅಂದರೆ ಅವನು ರಾಷ್ಟ್ರ ಮಟ್ಟದ ನಾಯಕನಾಗಿ ಬೆಳಿಬೇಕು. ಆ ನಾಯಕನಾಗಿ ಬೆಳಿಬೇಕಿದ್ರೆ ಯಾವ ರೀತಿಯ ತರಬೇತಿ ಅವನಿಗೆ ಕೊಡಬೇಕು? ಇವತ್ತು ಅವನಿಗೆ ಧೈರ್ಯ ಬರಬೇಕಿದ್ರೆ ಮೊದಲಾಗಿ ಧೈರ್ಯದ ಬಗ್ಗೆ ಅವನಿಗೆ ಟ್ರೈನಿಂಗ್ ಕೊಡಬೇಕು. ಅವನು ಹೆದರಬಾರ್ದು ಯಾವುದಕ್ಕೂ. ಒಂದು ಸ್ಟೇಜ್ ಹತ್ತುವಾಗಲೂ ದೂಡಿಕೊಂಡು ಬಂದು ಹತ್ತಿಸುವಂಥ ಕಾರ್ಯ ಆಗಬಾರ್ದು. ಅವನಾಗೆ ಧೈರ್ಯವಾಗಿ ಬಂದು ಸ್ಟೇಜ್ ಹತ್ತಿ ಎಲ್ಲರ ಎದುರು ಮಾತನಾಡುವಂಥವನು ಆಗಬೇಕು. ಅದೇ ರೀತಿ ಇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು. ಇವತ್ತು ಭಾವಗೀತೆ, ಭಕ್ತಿಗೀತೆ, ದೇಶಭಕ್ತಿ ಗೀತೆ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಅಥವಾ ಬೇರೆ ಯಾವುದೇ ರಂಗ, ಸ್ಪೋರ್ಟ್ಸ್ನಲ್ಲಿ ಓಟದ ಸ್ಪರ್ಧೆ ಆಗಿರ್ಬೋದು, ಲಾಂಗ್ ಜಂಪ್, ಹೈ ಜಂಪು, ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲ್, ಇದೆಲ್ಲದರಲ್ಲಿ ಅವನು ಭಾಗವಹಿಸಲಿಕ್ಕೆ ನಾವೆಲ್ಲ ಸಣ್ಣವರಿರುವಾಗ ನೀವು ಹೋಗು ಹೋಗು ಜನ ಇಲ್ಲ ಅಲ್ಲಿ ಒಂದು ಇದಕ್ಕೆ ಒಬ್ಬ ಕಡಿಮೆ ಆಗಿದೆ, ನೀನು ಸೇರು, ಅವನಿದ್ದಾನೆ ಆಟ ಆಡಲಿಕ್ಕೆ, ಅವನಿದ್ದಾನೆ ಎದುರು, ನೀನು ಹಿಂದಿರು ಅಂತ ಹೇಳಿ ಕಳಿಸ್ತಿದ್ದರು. ಇನ್ನು ಮುಂದೆ ಹಾಗಾಗಬಾರ್ದು. ನನಗೂ ಅವಕಾಶ ಕೊಡಿ ಅಂತ ಕೇಳುವಂಥ ಅವಕಾಶಗಳು ಅವರಿಗೆ ಬರಬೇಕು. ಆ ನಿಟ್ಟಿನಲ್ಲಿ ಆ ಮಕ್ಕಳು ಬೆಳಿಬೇಕು. ಇವತ್ತು ನಾನು ಅವನನ್ನು ಯಾವುದು ಯಕ್ಷಗಾನ ನೀನು ಬೇಡ ಅಂತಿದೆ, ಯಾಕೆ ನಾನು ಬೇಡ, ನನಗೂ ಅದರಲ್ಲಿ ಕಲಿಬೇಕು ಎನ್ನುವ ಆಸಕ್ತಿ ಇದೆ ಅಂತ ಹೇಳುವಂಥ ಧೈರ್ಯ ಬರಬೇಕು. ನೀನು ಜನ ಜಾಸ್ತಿ ಇದ್ರೆ ಇನ್ನೊಮ್ಮೆ ಸೇರು ಅಂತೇಳಿ, ಈ ರೀತಿ ಅಂದರೆ ಮಕ್ಕಳು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡು ಒಂದಷ್ಟು ಸಮಾಜದ ಜೊತೆಗೆ ಬೆರೆಯಲಿಕ್ಕೆ, ಒಂದಷ್ಟು ಚಿಂತನೆಗಳು ಸಮಾಜದ ಬಗ್ಗೆ ಚಿಂತನೆಗಳನ್ನು ಚಿಂತಿಸುವ, ಚಿಂತನೆ ಮಾಡೋದಲ್ಲ ಚಿಂತಿಸುವುದಲ್ಲ ಚಿಂತನೆ ಮಾಡುವ ಕಾರ್ಯಕ್ರಮಗಳಾಗಬೇಕು. ಅಂದರೆ ನನಗೆ ಈ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂತೇಳಿ ತಲೆಯಲ್ಲಿ ಒಂದಷ್ಟು ಬೇಸರ ಆಗಬಾರ್ದು, ಚಿಂತನೆ ಚಿಂತೆ ಆಗಬಾರ್ದು, ಅವರಿಗೆ ಚಿಂತಿಸುವ ಸಾಮರ್ಥ್ಯ ಬರಬೇಕು. ಈ ಕೆಲಸವನ್ನು ಹೇಗೆ ಮಾಡಬೇಕು ಅಂತೇಳಿ ಚಿಂತನೆ ಮಾಡ್ತಾ ಚಿಂತಕರಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ದೊರೀಬೇಕು ಎನ್ನುವ ನಿಟ್ಟಿನಲ್ಲಿ ಈ ಪಿ ಎಂ ಜಿ ಸಿ ಜಿ ಏನು ಪಿ ಎಂ ಶ್ರೀ ಯೋಜನೆಯನ್ನು ಅಳವಡಿಸಿ ಇವತ್ತು ಈಗಾಗಲೇ 54 ಲಕ್ಷ ಅನುದಾನ ಬಂದಿದೆ. ಇನ್ನೊಂದಷ್ಟು ಕೋಟಿ ಅನುದಾನ ಬರಲಿಕ್ಕಿದೆ 5 ವರ್ಷದಲ್ಲಿ. ಒಂದಷ್ಟು ಅಭಿವೃದ್ಧಿ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ನೀವು ಊರಿನವರು ಮತ್ತು ಎಸ್ ಡಿ ಎಂ ಸಿ ಮತ್ತು ಶಿಕ್ಷಕರು ಸೇರಿಕೊಂಡು ಯೋಚನೆ ಮಾಡಿಕೊಂಡು ಯೋಜನೆಯನ್ನು ಹಾಕಬೇಕು. ಇಲ್ಲಿ ಏನು ಅವಶ್ಯಕತೆ ಇದೆ, ಇಲ್ಲಿಯ ಜನಗಳಿಗೆ ಅದು ಯಾವುದು ಇಲ್ಲಿಗೆ ಅವಶ್ಯಕತೆ ಇದೆ, ಇಲ್ಲಿ ಎಷ್ಟು ಜನ ಸೇರ್ಬೋದು, ನಮ್ಮ ಈ ವಾರಾಣ್ಯದಲ್ಲಿ ಎಷ್ಟು ಜನರಿಗೆ ಅವಕಾಶ ಇದೆ, ಆ ಕಾರ್ಯಕ್ರಮವನ್ನು ಮೊದಲು ಮಾಡಬೇಕು. ಅದು ಮುಂದಿನ ಮುಂದಾಲೋಚನೆ ಕೂಡ ಇರಬೇಕು. ಅದಿತ್ತು ಇವತ್ತು 4-1 ವರ್ಷ 5 ವರ್ಷ ಇವರು ಮಾಸ್ಟರ್ ಇರುವವರೆಗೆ ಇದ್ದು ಇನ್ನೊಂದು ಎಚ್ಎಂ ಬರುವಾಗ ಅದು ನಿಲ್ಲುವಾಗೆ ಆಗಬಾರ್ದು ಯಾವುದೇ ಯೋಜನೆಗಳು. ಅಂದರೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಚಾಕಚಕ್ಯತೆ ಇನ್ನೊಬ್ಬ ಶಿಕ್ಷಕನಿಗೆ ಬರ್ಬೋದು. ಇವತ್ತು ಶಿಕ್ಷಕರಲ್ಲಿ ಕೂಡ ಒಗ್ಗಟ್ಟು ಇರಬೇಕು. ಒಬ್ಬ ಜಾಸ್ತಿ ಕೆಲಸ ಮಾಡ್ಬೋದು, ಒಬ್ಬರು ಕಡಿಮೆ ಕೆಲಸ ಮಾಡ್ಬೋದು. ಆದರೆ ಜಾಸ್ತಿ ಕೆಲಸ ಮಾಡುವವರ ಬಗ್ಗೆ ಅವರೇ ಎಲ್ಲ ಮಾಡ್ತಾರೆ ನನಗೆ ಅವಕಾಶ ಇಲ್ಲ ಅಂತ ಯೋಚನೆ ಮಾಡಬಾರ್ದು. ನಾವು ಅವ್ರು ಸ್ವಲ್ಪ ಅವರು ಮಾಡ್ತಾ ಇದ್ದಾರೆ ನನಗೆ ಸ್ವಲ್ಪ ಫ್ರೀ ಅಂತೇಳಿ ನಾವು ಫ್ರೀ ಆಗಿರುವುದಲ್ಲ, ಅವರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡಬೇಕು. ಇವತ್ತು ಶಾಲೆಗಳಲ್ಲಿ ಟೀಚರ್ಸ್ಗಳೇ ಜಾಸ್ತಿ ಇರ್ತಾರೆ, ಒಬ್ಬರು ಮಾಸ್ಟರನ್ನು ಕೊಡಿ ಅಂತ ಕೆಲವರು ಕೇಳ್ತಾರೆ. ಏನು ಮರ್ಯಾದೆ, ಅವರನ್ನು ಸರಿ ಮಾಡಲಿಕ್ಕೆ ಈ ಟೀಚರ್ ಹೇಳಿದ್ರೆ ಆ ಟೀಚರ್ ಕೇಳೋದಿಲ್ಲ, ಆ ಟೀಚರ್ ಹೇಳಿದ್ರೆ ಈ ಟೀಚರ್ ಕೇಳಿದ್ರೆ ಒಬ್ರಿಗೊಬ್ರು ಸರಿ ಇಲ್ಲ. ಕೆಲವೊಂದು ಕಡೆ ಇಲ್ಲಿ ಅಲ್ಲ ಹೇಳ್ತಾರೆ, ಒಬ್ಬ ಮಾಸ್ಟರ್ ಬಂದರೆ ಸಾಕು. ಮತ್ತು ಅವರಿಗೆ ಯಾವಾಗಲೂ ಆಫೀಸ್ ಕೆಲಸ, ಎಲ್ಲಿ ಯಾವಾಗ ಹೇಳಿದರೆ ಇವತ್ತು ಬಿಸಿ ಊಟದ ಫೈಲ್ ಇಟ್ಕೊಂಡು ಹೋಗಿದ್ದಾರೆ, ಇವತ್ತು ಮಕ್ಕಳ ಲೆಕ್ಕಾಚಾರ ತಗೊಂಡೋಗಿದ್ದೆ, ಇವತ್ತು ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೋಗ್ಲಿಕ್ಕೇ ಇರ್ತದೆ. ಗಂಡಸರಾದರೆ ಬೈಕ್ ಏನಾದರೂ ಹತ್ತಿಕೊಂಡು ಹೋಗ್ಬೋದು, ಲೇಡೀಸ್ ಆದರೆ ಬಸ್ ಹತ್ತಿ ಹೋಗಬೇಕು. ಈಗ ಬಸ್ ಫ್ರೀ ಇದೆ, ಆದ್ರೂ ಬಸ್ಸು ಕಾಯಬೇಕು, ಟೈಮ್ ವೇಸ್ಟ್ ಆಗ್ತದೆ, ಮಕ್ಕಳಿಗೆ ಪಾಠ ಕಡಿಮೆ ಆಗ್ತದೆ, ಇಲ್ಲಿ ಒಂದು ಸಬ್ಜೆಕ್ಟ್ ಹೋಗ್ತದೆ, ಅವರ ಕ್ಲಾಸಿಗೆ ಆಗೋ ಮತ್ತೆ ಆಟ ಆಡ್ತೀರಾ ಮಕ್ಕಳು, ಇವತ್ತು ಟೀಚರ್ ಹೆಚ್ಚಮ್ಮ ಹೋಗಿದ್ದಾರೆ ಅಂತ ಖುಷಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಆಗ ಮತ್ತೊಂದು ಟೀಚರ್ ಬಂದು 2 ಪೆಟ್ಟು ಕೊಟ್ಟರೆ ಮತ್ತೆ ದೂರ ಹೇಳ್ತಾರೆ, ಅವರು ನಮಗೆ ಅವರು ಕ್ಲಾಸ್ ಅಲ್ಲ ಇವರು ಬಂದು ನಮಗೆ ಹೊಡೆದಿದ್ದಾರೆ ಅಂತೇಳಿ ಮನೆಯಲ್ಲಿ ದೂರು ಹೇಳುವಾಗಿಲ್ಲ ಮಕ್ಕಳು. ಇದು ಮಕ್ಕಳಿಗೆ ಹೇಳುವಂಥದ್ದು. ಅಂದರೆ ಒಂದು ರೀತಿಯ ಶಿಕ್ಷಣಕ್ಕೆ ಶಿಕ್ಷೆ ಕೂಡ ಬೇಕು. ಎಲ್ಲಿ ಶಿಕ್ಷೆ ಇರ್ತದ ಅಲ್ಲಿಯ ಶಿಕ್ಷಣ
ಪರಿಪೂರ್ಣವಾದ ಶಿಕ್ಷಣ ಆಗಿರ್ತದೆ. ಇಲ್ಲಿ ಕೂತ ಹಿರಿಯರೆಲ್ಲ ಎಷ್ಟೋ ಪೆಟ್ಟು ತಿಂದಿರ್ಬೋದು. ದನ ಓಡಿಸುವ ಕೋಲಲ್ಲಿ, ದನಕ್ಕೆ ಒಡೆಯುವ ಬೆತ್ತದಲ್ಲಿ ಕೂಡ ಪೆಟ್ಟು ತಿಂದ ಹಿರಿಯರಿರ್ಬೋದು. ಈಗಿನವರಲ್ಲ, ಮಧ್ಯಮ ವಯಸ್ಸಿನವರಲ್ಲ, ಹಿರಿಯರು ಅಲ್ಲಿ ಬಿಳಿ ಕೂದಲಾದವರು ಕೂತಿರೆ ಅವ್ರಿಗೆ ಗೊತ್ತಿರ್ಬೋದು. ಆ ನಿಟ್ಟಿನ ಶಿಕ್ಷಣ ಮೊದಲಿತ್ತು. ಈಗ ಮಕ್ಕಳನ್ನು ಮುಟ್ಟಬಾರ್ದು, ಮುಟ್ಟಿದ್ರೆ ಹೊಡೆದ ಅಂತ ಹೇಳುವ ಅಪರಾಧ ಬರ್ತದೆ. ಆ ರೀತಿಯಾಗೋದು ಮಕ್ಕಳಿಗೆ ಶಿಕ್ಷಣ ಕೊಡುವಾಗ ಶಿಕ್ಷೆ ಬೇಕು. ಆಗ ಅದಕ್ಕೆ ಒಂದು ರೀತಿಯ ಪರಿಪೂರ್ಣವಾದ ಶಿಕ್ಷಣ ಪಡಲಿಕ್ಕೆ ಆಗ್ತದೆ, ಅವ್ರಿಗೆ ಗಟ್ಟಿ ಆಗ್ತಾರೆ. ಇವತ್ತು ಕುಂಬಾರ ಮಡಿಕೆ ಮಾಡುವಾಗ ಅದಕ್ಕೆ ಬಡಿತಾನೆ ಅಂತ ಕತೆ ಹೇಳ್ತಾರಲ್ಲ ಟೀಚರು, ಬಡ್ದು 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 ಗಟ್ಟಿ ಮಾಡಿ. ಹಾಗೆ ನಿಮಗೆ ಒಂದಷ್ಟು ತಟ್ಟಬೇಕು, ಬೆನ್ನಿಗೆ ಸ್ವಲ್ಪ ಸ್ವಲ್ಪ ತಟ್ಟುವಾಗ ನಿಮ್ಮ ಕೈ ಕಾಲೆಲ್ಲ ಗಟ್ಟಿ ಆಗ್ತದೆ. ಓಟ ಓಡುವಾಗ ನೀವು ಬಸ್ಸಿನಲ್ಲೇ ಹೋಗಿ, ನಾವು ಪ್ರೈವೇಟ್ ಸ್ಕೂಲಲ್ಲಿ ನೋಡ್ತೇವೆ, ಬಸ್ಸಲ್ಲಿ ಹತ್ತಿ ಮಾರ್ಗದ ಮನೆ ಬಾಗಿಲುವರೆಗೆ ಬಸ್ ಬರ್ತದೆ, ಮೆಲ್ಲ ಹತ್ತಿಸಿಬಿಡ್ತಾರೆ, ಬಾಯಾಗೆಲ್ಲ ಇಟ್ಟು ನೀನು ಇಲ್ಲಿ ಕೂತ್ಕಪ್ಪ, ಒಬ್ಬ ಮಧ್ಯದಲ್ಲಿ ಕೂತಿರ್ತೇನೆ. ಮತ್ತೆ ಸ್ಕೂಲ್ ಬರುವಾಗ ಅಲ್ಲಿ ಇಳಿಸಿಬಿಡ್ತಾರೆ. ಸ್ಕೂಲ್ ಒಳಗೇನು ಅಷ್ಟೇ, ಒಂದಷ್ಟು ಪಾಠ ಮಾಡಿ ವಾಪಸ್ ಹೊರಗೆ ಬರ್ತಾರೆ. ಅವರು ಅಲ್ಲಾಡಲಿಕ್ಕೆ ಕೈಕಾಲ ಅಲ್ಲಾಡೋದಿಲ್ಲ, ಅಷ್ಟಕ್ಕೆ ಇರ್ತಾರೆ. ಅವರನ್ನೆಲ್ಲ ನೀವು ಕರ್ಕೊಂಡೋಗಿ ಹೊರಗಡೆ, ಎಲ್ಲಿ ಬಿದ್ದು ಬಿಡ್ತಾರಾ ಅಂತ ನಿಮಗೂ ಭಯ. ಅವರು ಬಿದ್ದು ಬಿಡ್ತಾರೆ, ನೀವು ಹೇಳಿ ಯೋಚನೆ ಮಾಡೋದಕ್ಕೆ ಮೊದಲು ಬಿದ್ದು ಬಿಡ್ತಾರೆ. ಜ್ವರ ಶೀತಗಳು ಬರ್ತದೆ. ಹಾಗಂತ ಇಲ್ಲಿ ನೆಲದಲ್ಲಿ ಕೂತ ಮಕ್ಕಳಿಗೆ ಯಾವುದು ಬರಲ್ಲ. ಅಂದರೆ ಹಳ್ಳಿ ಮಕ್ಕಳು ಅವಳು ಎಲ್ಲದಕ್ಕೂ ಸಿದ್ಧರಾಗಿರ್ತಾರೆ. ಆ ನಿಟ್ಟಿನ ಶಿಕ್ಷಣ ಮುಂದಿನ ದಿನ ಆಗಬೇಕೆನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಸುಮ್ಮನೆ ಯೋಚನೆ ಮಾಡಿ ಯೋಜನೆ ಹಾಕಿಕೊಂಡಿಲ್ಲ. ಒಂದಷ್ಟು ದುಡ್ಡು ಖರ್ಚು ಮಾಡುವಾಗ ಆ ದುಡ್ಡನ್ನು, ಅದು ನಮ್ಮ ಹಣ, ನಮ್ಮ ಸರಕಾರ ಅಂತ ಹೇಳಿದರೆ ನಮ್ಮ ಸರಕಾರ, ನಾವು ಕೂಡ ಸರಕಾರದ ಒಂದು ಅಂಗದ ಒಬ್ಬ ವ್ಯಕ್ತಿ, ನಮಗೂ ಅದರಲ್ಲಿ ಒಂದಷ್ಟು ಜವಾಬ್ದಾರಿಗಳಿದೆ ಎನ್ನುವ ನಿಟ್ಟಿನಲ್ಲಿ ಆ ಹಣವನ್ನು ಖರ್ಚು ಮಾಡುವಾಗ ಯೋಚನೆ ಮಾಡಿ ಮಾಡಿಕೊಂಡು ಖರ್ಚು ಮಾಡಬೇಕು. ಮುಂದೆ ಈ ಶಾಲೆ ಒಳ್ಳೆಯ ಹೆಸರು ಗಳಿಸುವಂತಾಗಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂತಾಗಲಿ, ಒಳ್ಳೆಯ ಶಿಕ್ಷಣವನ್ನು ಪಡೆದು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿ ಇವತ್ತು ರಾಷ್ಟ್ರಪತಿ ಆಗ್ಬೋದು, ಇಲ್ಲಿ ಕೂತವರು ಪ್ರಧಾನಿ ಆಗ್ಬೋದು, ಏನೂ ಆಗ್ಬೋದು, ನೀವು ಪೈಲಟ್ ಆಗ್ಬೋದು, ಮೊದಂಡ ಏನು ಮಿಲಿಟ್ರಿ ಸೈನ್ಯದ ನಾಯಕನಾಗಿ ನೀವು ಕೂಡ ಹೊರಹೊಮ್ಮ. ನಾಳೆ ನೋಡಿ, ನಾಳ್ದು ಸ್ವಾತಂತ್ರ್ಯ ದಿವಸ ಲೆಫ್ಟ್ ರೈಟ್ ಹೇಳ್ತಾರೆ, ಒಬ್ಬರು ಜೋರು ಬೊಬ್ಬೆ ಹೊಡಿತಾರೆ. ಆ ಸ್ಥಾನದಲ್ಲಿ ನೀವು ನಿಂತು ನಾಳೆ ಬಿಸಿಲು ಹೊಡೆಯುವಂಥ ವ್ಯಕ್ತಿಗಳು ಇಲ್ಲಿ ನಿರ್ಮಾಣ ಆಗಬೇಕೆನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಶಿಕ್ಷಣದ ಯೋಚನೆಯನ್ನು ಮಾಡಿಕೊಂಡು ಯೋಜನೆ ಹಾಕಿದ್ದಾರೆ. ನೀವೆಲ್ಲ ಈ ಶಿಕ್ಷಣವನ್ನು ಪಡೆದುಕೊಂಡು ನಮ್ಮ ಊರಿನೆಲ್ಲರಿಗೂ ಈ ಪ್ರಯೋಜನ ಆಗಲಿ. ಆ ನಿಟ್ಟಿನಲ್ಲಿ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮುಂದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ, ಇನ್ನಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಈ ಸಲ ಅನುದಾನ ಎಷ್ಟು ಬರ್ತದೆ ಗೊತ್ತಿಲ್ಲ. ಬಂದ ಅನುದಾನದ ಖಂಡಿತ ಈ ಶಾಲೆಯನ್ನು ಪ್ರಥಮ ಆದ್ಯತೆಯಲ್ಲಿ ನಾನು ಅನುದಾನವನ್ನು ದೊರಕಿಸಿಕೊಡ್ತೇನೆ. ಜಾಗದ ವಿಷಯ ಹೇಳಿದರು, ಪಂಚಾಯತ್ ಮಟ್ಟದಲ್ಲಿ ನೀವು ನಿರ್ಣಯ ಮಾಡಿಕೊಳ್ಳಿ, ಮೊದಲು ನಿಮ್ಮ ಪಂಚಾಯಿತು ನಿಮ್ಮ ಶಾಲೆ ಜಾಗ ಕೊಡಬೇಕಾ ಬೇಡುವಂಥ ಗೊಂದಲ ಬೇಡ. ಸಾರ್ವಜನಿಕರು ಎಲ್ಲರ ಮಕ್ಕಳು ಕಲಿಯುವಂಥ ಶಾಲೆ ಆದ ಕಾರಣ ಒಂದಷ್ಟು ಜಾಗವನ್ನು ನೀವು ಇಲ್ಲಿ ಸರ್ವೆ ಮಾಡಿ ನನಗೆ ಕಲಿಸಿಕೊಡಿ, ಅನುಮೋದನೆ ಮಾಡುವಂಥದ್ದು ನನ್ನ ಕರ್ತವ್ಯ, ಮಂಡಿಪ್ತಾ ಮಾಡಿಕೊಡ್ತೇನೆ ಅಂತ ನಿಮ್ದು ಹೇಳ್ತಾ, ಅವಕಾಶಕ್ಕಾಗಿ ಒಂದಿತ್ತ ಸಹ ಎಲ್ಲ ಶಿಕ್ಷಕ ವೃಂದದವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಧನ್ಯವಾದಗಳು. 2008 ಮಾರ್ಚ್ ತಿಂಗಳಲ್ಲಿ ಈ ಶಾಲೆಗೆ ಬಂದೆ. ಬರುವ ಮೊದಲು ನನಗೆ ನೆನಪಿಸಬೇಕಾಗ್ತದೆ, ನಾನು ವರ್ಗಾವಣೆ ಪ್ರಮೋಷನ್ ಪಡ್ಕೊಳ್ಳಿಕ್ಕೆ ಹೋಗುವಾಗ ಶಾಲೆ ನನ್ನ ಹೆಸರು ಕೊನೆಯ ಹಂತದಲ್ಲಿರುವಂಥದ್ದು. ಎಲ್ಲ ಮಹಿಳಾ ಶಿಕ್ಷಕರಿಗೆ ಮೊದಲ ಆದ್ಯತೆ, ಮತ್ತು ಪುರುಷ ಶಿಕ್ಷಕರಿಗೆ. ಆದರೆ ಯಾವೊಬ್ಬ ಶಿಕ್ಷಕರು ಕೂಡ ಅಲ್ಲಿ ನೆಲ್ಯಾಡಿ ಶಾಲೆಯನ್ನು ಆಯ್ಕೆ ಮಾಡೋದಿಲ್ಲ. ಎಲ್ಲ ದೊಡ್ಡ ಶಾಲೆ, ಆ ಶಾಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ, ಮಕ್ಕಳ ಸಂಖ್ಯೆ ಜಾಸ್ತಿ, ಎಲ್ಲ ಶಿಕ್ಷಕರು ಹಿರಿಯ ಶಿಕ್ಷಕರು ಇಲ್ಲಿರುವಂಥದ್ದು. ನೆಲ್ಯಾಡಿ ಶಾಲೆ ಹೆಸರು ಹೇಳಿದರೆ ಭಯ ಬರಲಿಕ್ಕೆ ಅಂತೇಳಿ. ಆದರೆ ನಾನು ಇವತ್ತು ನೆನಪಿಸಬೇಕು, ಸನ್ಮಾನ್ಯ ನಮ್ಮ ಇವತ್ತು ಶಿವರಾಮಯ್ಯ ಸರ್ ಅವರು, ಜಿಲ್ಲಾ ಉಪನಿರ್ದೇಶಕರಾದಂತಹ ಶಿವರಾಮ ಸಾಯಿ ಅವರು, ಅವರು ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದರು. ಅವರು ಹೇಳಿದರು, ಎಲ್ಲ ತಗೊಂಡಾಗುವ ನಾನು ಬೇರೆ ಶಾಲೆ ಎಲ್ಲಿ ಇಲ್ಲ ತಗೊಂಡು ಬಿಡುವ ಅಂದಾಜಲ್ಲಿದ್ದೆ. ನನಗೂ ಕೂಡ ನೆಲ್ಯಾಡಿ ಬೇಡ, ನಾನು ಕೂಡ ಬಿಡುವ ಅಂದಾಜಿ, ಶಾಲೆಯ ಹೆಚ್ ಎಂ ಕೆಲಸ ಬೇಡ ಅಂತೇಳಿ ಬಿಡುವ ಅಂದಾಜಲ್ಲಿರುವಾಗ, ನೋಡಪ್ಪ ತಗೋ, ಈಗ ತಗೊಂಡ್ರೆ ನಿನಗೆ ಒಳ್ಳೆಯದು, ಇಲ್ಲದೆ ಮುಂದೆ ಯಾವುದೇ ಇನ್ಕ್ರಿಮೆಂಟೂ ಇಲ್ಲ, ಹೆಚ್ ಎಂ ಆಗಿಯೂ ಇನ್ಕ್ರಿಮೆಂಟ್ ಇಲ್ಲ, ಹೆಚ್ ಎಂ ಆದ ಮೇಲೆಯೂ ಇನ್ಕ್ರಿಮೆಂಟ್ ಇಲ್ಲ ನಮಗೆ.
ಆದರೂ ಬಿಟ್ಟರೂ ನಿನಗೆ ಇನ್ಕ್ರಿಮೆಂಟ್ ಇಲ್ಲ. ಒಂದು ಇನ್ಕ್ರಿಮೆಂಟ್ ಆದರೂ ಸಿಗ್ತದೆ. ಒಂದು ನಿನಗೆ ಹೆಸರಿದೆ, ಹೆಚ್ ಎಮ್ ಅಂತೇಳಿ ಒಂದು ಚೇರ್ ಸಿಗ್ತದೆ, ಕೂತ್ಕೋ ಹೋಗಿ ಅಂತ ಹೇಳಿದರು. ಆಮೇಲೆ ಹೇಳಿದರು, ನೋಡಪ್ಪ ನೆಲ್ಯಾಡಿ ಶಾಲೆ ಒಳ್ಳೆಯ ಶಾಲೆ, ಅಲ್ಲಿ ಶಾಂತಿ ವಿ ಭಟ್ ಎಂಬಂಥ ಹಿರಿಯ ಶಿಕ್ಷಕ ಇದ್ದಾರೆ, ಒಳ್ಳೆಯ ಕೆಲಸ ಮಾಡುವವರು, ತೆಕ್ಕೋ ನಿನಗೇನು ಭಯ ಇಲ್ಲ, ಒಳ್ಳೆಯ ಶಿಕ್ಷಕ ವೃಂದ ಇದೆ, ತೆಕ್ಕೋ ಅಂತ ಹೇಳಿದ ಮೇಲೆ ಅವರ ಒಂದು ಆಜ್ಞೆಯಂತೆ ನಾನು ನೆಲ್ಯಾಡಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ಆಯ್ಕೆ ಮಾಡಿಕೊಂಡು ಬಂದು ಈ ಶಾಲೆಯಲ್ಲಿ ತಗೊಳ್ಳುವಾಗ ಎಲ್ಲರೂ ನನಗಿಂತ ಹಿರಿಯ ಶಿಕ್ಷಕರು. ನನ್ನ ಸರ್ವಿಸು, ನನ್ನ ವಯಸ್ಸು ಅವರ ಸರ್ವಿಸು. ಎಲ್ಲ ಶಿಕ್ಷಕರಿಗೆ ನನ್ನ ವಯಸ್ಸು ಅವರ ಸರ್ವಿಸು. ಅದನ್ನು ನೋಡಿ ನನಗೆ ಒಂಥರ ಭಯ ಆಯಿತು. ಹೇಗೆ ನಾನು ಈ ಶಾಲೆಯನ್ನು ಮೇಂಟೈನ್ ಮಾಡೋದು ಅಂತೇಳಿ ಆಲೋಚನೆ ಮಾಡಿದೆ. ಆದರೆ ಎಲ್ಲ ಹಿರಿಯ ಶಿಕ್ಷಕರು, ಶಾಂತಿ ಮೇಡಮ್ ಇರ್ಬೋದು, ಪುಷ್ಪಲತಾ ಮೇಡಮ್ ಇರ್ಬೋದು, ಪಿ ಟಿ ಸರ್ ಜನಾರ್ದನ್ ಸರ್ ಇರ್ಬೋದು, ಹಾಗೆ ವೀಣಾ ಟೀಚರ್ ಇರ್ಬೋದು, ಅನೇಕ ಶಿಕ್ಷಕರು, ಎಲ್ಲ ಹಿರಿಯ ಶಿಕ್ಷಕರು ಉತ್ತಮವಾದಂತಹ ಸಹಕಾರವನ್ನು ಕೊಟ್ಟ ಕಾರಣ ನನಗೊಂದು ಧೈರ್ಯ ಬಂತು. ಧೈರ್ಯ ಬಂದು ಕೆಲಸ ಮಾಡುವಂಥ ಒಂದು ಹುಮ್ಮಸ್ಸು ನನಗೆ ಆಯಿತು. ಆ ನಿಟ್ಟಿನಲ್ಲಿ ಜೊತೆಗೆ ಪ್ರಥಮವಾಗಿದ್ದಂತಹ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ನಾನು ಬರುವಾಗ ಇವತ್ತು ದಿವಂಗತರಾಗಿದ್ದಾರೆ ಸೂರ್ಯಣ್ಣ. ಅವರು ಕೂಡ ಉತ್ತಮವಾಗಿ ಇಲ್ಲಿ ಹೇಳಿದರು, ಈ ಶಾಲೆ ಹೆದರಬೇಡಿ ಹೆಡ್ ಮಾಸ್ಟರ್, ನಾವೆಲ್ಲ ಇದ್ದೇವೆ ಇಲ್ಲಿ, ಆ ಊರಿನ ಜನ ಎಲ್ಲ ಚೆನ್ನಾಗಿದ್ದಾರೆ, ಇಲ್ಲಿ ಯಾವುದೇ ರಾಜಕೀಯ ನಮ್ಮಲ್ಲಿಲ್ಲ ಅಂತ ಹೇಳಿದರು. ಆ ಕಾರಣ ನಮಗೆ ಗೊತ್ತಾಯಿತು ಈ ಶಾಲೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ರಹಿತವಾಗಿ ಇರುವ ಕಾರಣ ಈ ಶಾಲೆ ಇವತ್ತು ಈ ಮಟ್ಟಕ್ಕೆ ತಲುಪಲಿಕ್ಕೆ ಕಾರಣ ಆಯಿತು. ಆನಂತರ ಬಂದಂಥ ದಿನೇಶ್ ಶೆಟ್ಟಿ ಇರ್ಬೋದು, ಲೀಲಾವತಿಯವರು ಇರ್ಬೋದು ಅಧ್ಯಕ್ಷರಾಗಿ, ಅವರೆಲ್ಲ ಉತ್ತಮ ಸಹಕಾರ ನೀಡಿದರು. ನಂತರ ಬಂದ ಎರಡನೇ ವರ್ಷದಲ್ಲಿ ನಾನು ಒಂದು ಪೂರ್ವ ವಿದ್ಯಾರ್ಥಿ ಸಂಘವನ್ನು ಬಲಪಡಿಸಿದೆ. ಅದರಲ್ಲಿ ಅಧ್ಯಕ್ಷರಾಗಿ ಶ್ರೀಯುತ ಇಸ್ಮಾಯಿಲ್ ಸರ್ ಅವರು ಅದರ ಅಧ್ಯಕ್ಷರಾಗಿದ್ದರು. ಅದಕ್ಕೆ ಮುಂಚಿತವಾಗಿ ಅವರು ದಯಾನಂದ ಆಚಾರ್ಯ ಅವರು ಕೆಲಸವನ್ನು ನಿರ್ವಹಿಸ್ತಿದ್ದರು. ಅವರು ಹೇಳಿದರು, ನಾನು ಸುಮಾರು ವರ್ಷ ಕೆಲಸ ಮಾಡಿದೆ, ಇನ್ನು ಮುಂದಕ್ಕೆ ಬದಲಾಯಿಸಿ ಅಂತ ಹೇಳುವಾಗ ಶ್ರೀಯುತ ಇಸ್ಮಾಯಿಲ್ ಸರ್ ಅವರು ಅದರ ಅಧ್ಯಕ್ಷರಾದರು. ಮತ್ತು ದಿನೇಶ್ ಶೆಟ್ಟಿ ಅವರು ಎಸ್ ಟಿ ಎಮ್ ಸಿ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದರು. ಹೀಗೆ ಎಲ್ಲ ಅಧ್ಯಕ್ಷರ ಅವಧಿಯಲ್ಲಿ ಕೆಲಸ ಮಾಡಿ ಅದೇ ಮುಂದಿನ ವರ್ಷಕ್ಕಾಗುವಾಗ ನಮ್ಮ ಇಸ್ಮಾಯಿಲ್ ಸರ್ ಪ್ರಮೋಷನ್ ಪಡೆದು ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದರು. ಇವರ ಅವಧಿಯಿಂದ ಪ್ರಾರಂಭ, ಯಾಕಂದರೆ ಇವರು ರಾಜಕೀಯ ರಹಿತವಾಗಿ ಎಲ್ಲ ರಾಜಕೀಯದವರನ್ನು ಒಗ್ಗೂಡಿಸಿಕೊಂಡು ಈ ಶಾಲೆಯ ಪೋಷಕ ವೃಂದವನ್ನು, ಶಿಕ್ಷಕ ವೃಂದವನ್ನು, ಎಲ್ಲ ದಾನಿಗಳನ್ನು, ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದ ಕಾರಣ ಸುಮಾರು 10 ವರ್ಷಗಳ ಕಾಲ ಇವರ ಅವಧಿಯಲ್ಲಿ ಹೆಚ್ಚು ಕೆಲಸ ಕಾರ್ಯಗಳು ಆದದ್ದು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಏನು ನಾವು ನೋಡ್ತೇವೆ, ಇಲ್ಲಿ ರಾಜಕೀಯ ರಹಿತವಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಇರುವಂಥ ಆಗಿದ್ದ ನಮ್ಮ ಬಾಲಕೃಷ್ಣ ಬಾನಜಾಳಿ ಇರ್ಬೋದು, ಆಮೇಲೆ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಸರ್ವೋತ್ತಮ ಗೌಡ ಇರ್ಬೋದು, ಶ್ರೀಮತಿ ಉಷಾ ಅಂಚನ್ ಇರ್ಬೋದು, ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳಾದಂಥ ಜಯಾನಂದ ಬಂಟ್ರಿಯಾಳ್, ಆಮೇಲೆ ಲಿಸಿ ಅಬ್ರಹಾಂ, ಹೀಗೆ ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಈ ಶಾಲೆ ಮೇಲೆ ತುಂಬ ಅಭಿಮಾನ ಇಟ್ಟು ಕೆಲಸ ಮಾಡಿದ ಕಾರಣ ನನ್ನೊಬ್ಬನಿಂದ ಏನು ಕೆಲಸ ಆಗಲಿಲ್ಲ. ಎಲ್ಲ ಎಸ್ ಟಿ ಎಮ್ ಸಿ ಶಿಕ್ಷಕ ವೃಂದ, ಪೋಷಕ ವೃಂದ ಎಲ್ಲರೂ ಸೇರಿ ನಿಮ್ಮ ಎಲ್ಲರ ಒಗ್ಗೂಡುವಿಕೆಯಿಂದ ಈ ಒಂದು ಶಾಲೆ ಈ ಒಂದು ಮಟ್ಟಕ್ಕೆ, ಪಿ ಎಮ್ ಸಿ ಶಾಲೆ ಇದಕ್ಕೆ ಆಯ್ಕೆ ಆಗಲಿಕ್ಕೆ ಕಾರಣ ಆಗಿದೆ. ಅದೇ ರೀತಿ ನಮ್ಮ ಶಾಸಕರಾದಂತಹ ಶ್ರೀ ಅಂಗಾರ ಅವರು ಕೂಡ ನಿವೃತ್ತಿ ಈಗ ನಿಕಟಪೂರ್ವ ಶಾಸಕರಾದ ಅಂಗಾರ ಇವರ ಒಂದು ಅನುದಾನ ಎಲ್ಲ ಬಂದ ಕಾರಣ ನಮ್ಮೆಲ್ಲ ಶಾಲೆಯಲ್ಲಿ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುತ್ತಾ, ಇನ್ನು ಮುಂದೆ ನಮ್ಮ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮೇಡಮ್ ಅವರು ಈ ಶಾಲೆಗೆ ಪಿ ಎಮ್ ಸಿ ಯೋಜನೆ ಬಂದಿದೆ, ಅನುದಾನ ಬರ್ತದೆ, ಹಾಗಂತೇಳಿ ಅದು ಅನುದಾನ ಬರೀ ಕೆಲಸ ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಇರ್ತದೆ, ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಅದರಲ್ಲಿ ಕಡಿಮೆ. ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯ ಬಹಳಷ್ಟು ಆಗಬೇಕು ಈ ಶಾಲೆಗೆ, ಅದನ್ನು ಒದಗಿಸಿಕೊಡಬೇಕು. ಯಾಕೆಂದರೆ ಶಾಲೆ ಇವತ್ತು ಕಟ್ಟಡಗಳ ಕೊರತೆ, ನಾನು ಬಂದಂದಿನಿಂದ ಶುರು ಮಾಡಿದ್ದೇನೆ ಈ ಶಾಲೆಯ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ, ಆದರೆ ಇಲ್ಲಿಯವರೆಗೂ ಅದನ್ನು ಇದಾಗಿದೆ. 3 ವರ್ಷ ಆಯಿತು ಆ ಕಟ್ಟಡಗಳನ್ನು ಕೆಡವಿ ಆದೇಶ ಆಗಿದೆ ಎಲ್ಲ ಕಡೆ ಆಗಿ. ಈಗ ನಾನು ಹೋದ ಕಡಬ ಶಾಲೆ ಕೂಡ ಹಾಗೆ ಆದೇಶ ಆಗಿ 3 ವರ್ಷ ಆಯಿತು.
ಕಡವಿಲಿಕ್ಕೆ. ಆದರೆ ಬಿಲ್ಡಿಂಗಿಗೆ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ. ಇದಕ್ಕಾಗಿ ತಾವುಗಳು ಶ್ರಮಿಸಬೇಕು ಶಾಲೆಯ ಒಂದು ಅಭಿವೃದ್ಧಿಯಲ್ಲಿ. ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯವನ್ನು ಪೋಷಕರು ನೋಡುವಂಥದ್ದು. ಯಾಕಂದರೆ ಶಾಲೆ ನೋಡಲಿಕ್ಕೆ ಚೆನ್ನಾಗಿದ್ದರೆ ಪೋಷಕರು ಮಕ್ಕಳನ್ನು ಸೇರಿಸ್ತಾರೆ, ಮೂಲಭೂತ ಸೌಕರ್ಯ ಉಂಟು ಅಂತೇಳಿ. ಜೊತೆಗೆ ಕಲಿಕೆ ಕೂಡ ಚೆನ್ನಾಗಿ ಆಗಬೇಕು. ಹಾಗೆ ಆದಾಗ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ತಾವು ಮನಸ್ಸು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ, ನನಗೆ ಈ ಒಂದು ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಹಕಾರ ಕೊಟ್ಟಂಥ ಅನೇಕ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಜಯಾನಂದ ಬಂಟ್ರಿಯಾಲ್ ಇವರು ಕೂಡ ಅಧ್ಯಕ್ಷರಾದ ಮೇಲೆ ತುಂಬ ಕೆಲಸ ಕಾರ್ಯಗಳು ಈ ಶಾಲೆಯಲ್ಲಿ ಆಗಲಿಕ್ಕೆ ಕಾರಣ ಆಗಿದೆ. ನಮ್ಮ ಯಾಕೆಂದರೆ ನಮಗೆ ಎರಡು ಆಧಾರ ಸ್ತಂಭಗಳಾದರು, ಜಯಾನಂದ ಬಂಟ್ರಿಯಾಲ್ ಸರ್ ಮತ್ತು ಇಸ್ಮಾಯಿಲ್ ಸರ್. ಇವರ ಒಂದು ಆಧಾರ ಸ್ತಂಭಗಳು ಗಟ್ಟಿ ಇದ್ದ ಕಾರಣ ಮತ್ತು ನಮ್ಮೆಲ್ಲ ಶಿಕ್ಷಕ ವೃಂದದವರು ಪರಿಶ್ರಮ ಪಟ್ಟು ಈ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿದ ಕಾರಣ, ಜೊತೆಗೆ ಪೋಷಕರು ಸಮಯಕ್ಕೆ ಸರಿಯಾಗಿ ಹೇಳಿದ ಕೆಲಸಕ್ಕೆ ಸಹಕಾರವನ್ನು ನೀಡಿದ ಕಾರಣ, ಅವತ್ತಿನಿಂದ ಇವತ್ತಿನವರೆಗೆ ಬಂದಂಥ ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರು, ಇವತ್ತು ನಮ್ಮ ವಿನೋದ್ ಸರ್ ಅವರು ಅಧ್ಯಕ್ಷರಾಗಿದ್ದಾರೆ, ಇಸ್ಮಾಯಿಲ್ ಸರ್ ಅವರ ನಂತರ ವಿನೋದ್ ಸರ್ ಅವರು ಅಧ್ಯಕ್ಷರಾದ ನಂತರ ಕೂಡ ಉತ್ತಮ ಕೆಲಸ ಕಾರ್ಯಗಳನ್ನು ಇಲ್ಲಿಯ ಎಸ್ ಟಿ ಎಂ ಸಿ ನಿರ್ವಹಿಸ್ತಾ ಬಂದಿದೆ. ಅದಕ್ಕಾಗಿ ಈಗ ಹೊಸ ಕಟ್ಟಡ ಮುತುವರ್ಜಿಗೆ ವಹಿಸಿದವರು ಶ್ರೀಯುತ ನಮ್ಮ ಪ್ರಸಾದ್ ಭಟ್ ಅವರು, ಅವರ ಒಂದು ನಾಯಕತ್ವದಲ್ಲಿ ನಾವು ನಮ್ಮ ಶಾಸಕರನ್ನು ಭೇಟಿಯಾಗಿ ಈ ವರ್ಷ ನಮಗೆ ಎರಡು ಕೊಠಡಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮೇಲೆ ಕಟ್ಟಿದ ಕಾರಣ ಅದು ಮೂರು ಕೊಠಡಿ ಆಯಿತು, ಜೊತೆಗೆ ಒಂದು ಕೊಠಡಿಗೆ ಆ ಕಡೆ ಬಾಕಿ ಆಗ್ತದೆ ಅಂತೇಳಿ ಅದಕ್ಕೆ ಈಗಾಗಲೇ ಶಾಸಕರಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಪೂರ್ಣಗೊಳಿಸಿದರೆ ನಮ್ಮ ಒಂದು ಸ್ವಲ್ಪ ಮಟ್ಟಿನ ಏನು ಕೊಠಡಿಗಳ ಕೊರತೆ ಕಡಿಮೆ ಆಗ್ತದೆ, ಆಗ ಆ ಬದಿಯ ಬೀಳುವಂಥ ಕೊಠಡಿಗಳನ್ನು ತೆರವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನನಗೆ ಅನೇಕ ಸಂಘ ಸಂಸ್ಥೆಗಳು, ಜೊತೆಗೆ ಇಲ್ಲಿಯ ಜೆ ಸಿ ಐ ಇರ್ಬೋದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಒಡಿಯೂರು ಒಕ್ಕೂಟದವರು, ಹೀಗೆ ಅನೇಕ ಸಂಘ ಸಂಸ್ಥೆಯವರು, ಶಿಕ್ಷಕ ವೃಂದದವರು, ಹಿರಿಯ ಶಿಕ್ಷಕರು ಎಲ್ಲರೂ ಸಹಕಾರವನ್ನು ಕೊಟ್ಟು ಮತ್ತು ನನಗೆ ಪ್ರೋತ್ಸಾಹವನ್ನು ನೀಡಿ ಕೆಲಸ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ನನ್ನ ಸಾಧನೆ ನಿಮಗೆಲ್ಲ ಕಣ್ಣಿಗೆ ಕಾಣ್ತದೆ, ನಾನು ಏನು ಮಾಡಿದ್ದೇನೆ ಅಂತ ನಾನು ಅದನ್ನು ಹೇಳಿಕೊಳ್ಳುವಂಥದ್ದಲ್ಲ, ಅದಕ್ಕೆ ಸಹಕಾರ ಕೊಟ್ಟವರಿಗೂ ಗೊತ್ತಿದೆ. ನಿಮಗೆಲ್ಲರಿಗೂ ನಾನು ಚಿರಬಾಗಿ ನಮಿಸುತ್ತಾ ನನ್ನೊಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ನಮ್ಮ ಭಾಗ್ಯ ಅಂತ ಹೇಳ್ಬೋದು, ಯಾಕಂತ ಹೇಳಿದರೆ ಕಡಬ ತಾಲೂಕಲ್ಲಿ ಒಂದೇ ಒಂದು ಶಾಲೆಗೆ ಸಿಕ್ಕಿದ್ದು ನಮ್ಮ ಶಾಲೆಗೆ. ಆ ಶಾಲೆಗೆ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ವಿಮಲ್ ಮಾಸ್ಟ್ರು. ಈ ಒಂದು ವಿಮಲ್ ಮಾಸ್ಟ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಈ ಯೋಜನೆ ನಮ್ಮ ಶಾಲೆಗೆ ಬಂದಿದೆ, ಈಗಾಗಲೇ ತುಂಬ ಜನ ಮಾತಾಡಿದ್ದಾರೆ. ಈ ಮುಂದೆ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಆ ಭಗವಂತ ನಮಗೆಲ್ಲರೂ ಯಶಸ್ವಿ ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಒಂದು ಬಡತನದಿಂದ ಯಾವ ರೀತಿ ಮೇಲೆ ಬಂದು ಒಂದು ಉನ್ನತ ಸ್ಥಾನ ನಾವು ಪಡಿಬೋದು ಅಂತೇಳಿ ತೋರಿಸಿಕೊಟ್ಟಂಥ ಒಬ್ಬರು ಸಾಧಕಿ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕರು ಪ್ರಪ್ರಥಮ ಬಾರಿಗೆ ಇಲ್ಲಿ ಬಂದಿದ್ದಾರೆ. ಯಾವೊಂದು ಪ್ರಧಾನಮಂತ್ರಿಗಳ ಒಂದು ಯೋಜನೆ ಇದೆ, ಆ ಯೋಜನೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಅವರಿಗೆ ಸಿಕ್ಕಿದೆ. ನಾವೆಲ್ಲರೂ ಆ ಕ್ಷಣದಲ್ಲಿದ್ದೇವೆ. ಆದ್ದರಿಂದ ಇವತ್ತು ಉದ್ಘಾಟನೆ ಮಾಡಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ, ಮೇಡಮ್ ನಿಮಗೊಂದು ಹೇಳ್ತಾ ಇದ್ದೆ, ನೀವೇನು ಕೈಯಲ್ಲಿ ತೋರಿಸ್ತೀರಿ ಆ ಎಲ್ಲ ಯೋಜನೆಗಳನ್ನು ಇಲ್ಲಿನ ಊರಿನವರ ಎಲ್ಲ ಸಹಕಾರದಿಂದ, ಎಲ್ಲ ಸಂಘ ಸಂಸ್ಥೆಗಳ ಒಗ್ಗೂಡಿಕೆಯಿಂದ ನಾವು ಅದನ್ನು ಸಮರ್ಪಕವಾಗಿ ಕೆಲಸ ಮಾಡ್ತೇವೆ ಅಂತೇಳಿ ನಿಮಗೆ ವಿಶ್ವಾಸದ ಭರವಸೆಯನ್ನು ಹೇಳ್ತಾ ಈ ಸಮಾರಂಭದಲ್ಲಿ ನಿಮಗೆ ನಮ್ಮೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.